ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ಮಹಾನಗರದಲ್ಲಿ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ಜಲಮಾಲಿನ್ಯ ದಿನೇ ದಿನೇ ಹೆಚ್ಚಾಗುತ್ತಿದೆ. ನಗರದ ಬಹುತೇಕ ಬಡಾವಣೆಗಳು ಮತ್ತು ರಸ್ತೆಗಳ ಉದ್ದಕ್ಕೂ ಕಸ, ಕೊಳಕು ಮತ್ತು ಧೂಳೆ ಕಂಡುಬರುತ್ತಿದೆ. ಸಿಕ್ಕ ಸಿಕ್ಕ ಕಸವನ್ನೆಲ್ಲ ರಾಶಿ ಹಾಕಿ ಬೆಂಕಿ ಇಡುವ ಕೆಟ್ಟ ಪ್ರವೃತ್ತಿ ಇತ್ತೀಚೆಗೆ ತೀರಾ ಹೆಚ್ಚಾಗಿದೆ. ನಗರದ ಎಲ್ಲಾ ಪ್ರದೇಶಗಳಲ್ಲೂ ನಡೆಯುತ್ತಿರುವ ಈ ಮನೆ ಹಾಳು ಕೆಲಸದಿಂದ ಸುಮಾರಾಗಿ ಆರೋಗ್ಯವಾಗಿದ್ದ ಜನರೂ ಕೂಡ ದಿನವೂ ಸ್ವಲ್ಪ ಸ್ವಲ್ಪವೇ ಸಾಯುತ್ತಿದ್ದಾರೆ. ಈಗಾಗಲೇ ಆಸ್ತಮಾ, ಅಲರ್ಜಿ ಮತ್ತಿತರ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ತೀರಾ ಅನಾರೋಗ್ಯಕ್ಕೊಳಗಾಗಿ ಆಸ್ಪತ್ರೆ ಸೇರುತ್ತಿದ್ದಾರೆ. ಇನ್ನೂ ಕೆಲವರು ಕೈಲಾಸ ರಥವನ್ನೇರಿ ಅಂತಿಮ ಯಾತ್ರೆಯನ್ನು ಮುಗಿಸಿ ಮುಂದಕ್ಕೆ ಹೋಗಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಭಾರತದ ಉದ್ಯಾನ ನಗರಿ ಎಂಬ ಹೆಸರು ಪಡೆದಿದ್ದ ಬೆಂಗಳೂರು ಈಗ ಬರೀ ಧೂಳು ಮತ್ತು ತಿಪ್ಪೆಗುಂಡಿಗಳ ನಗರವಾಗಿದೆ. ಉಸಿರಾಡುವ ಗಾಳಿಯಲ್ಲಿ ಧೂಳು, ಹೊಗೆ, ವಿಷಕಾರಿಯಾದ ಗಂಧಕದ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಗಾಳಿ ಕಲುಷಿತಗೊಂಡಿದೆ. ಹಲವು ರೀತಿಯ ಕಸ ಮತ್ತು ಅಪಾಯಕಾರಿ ತ್ಯಾಜ್ಯ ವಸ್ತುಗಳಿಂದ ತುಂಬಿರುವ ಪ್ಲಾಸ್ಟಿಕ್ ಚೀಲಗಳ ರಾಶಿ ನಗರದ ಬೀದಿ ಬೀದಿಗಳಲ್ಲಿ, ಖಾಲಿ ಸೈಟುಗಳಲ್ಲಿ, ಪ್ರಮುಖ ರಸ್ತೆಗಳ ಬದಿಯಲ್ಲಿ ಕಣ್ಣಿಗೆ ರಾಚುತ್ತಿರುತ್ತವೆ. ಕಸದ ಗಬ್ಬುನಾಥ ಮೂಗಿಗೆ ಬಡಿಯುತ್ತದೆ. ಇದರ ಜೊತೆಗೆ ಎಲ್ಲೆಂದರಲ್ಲಿ ಎಸೆದಿರುವ ಕಸದ ರಾಶಿಗೆ ಬೆಂಕಿ ಇಡುವ ಮೂರ್ಖತನದ ಮತ್ತು ವಿಷದ ಗಾಳಿ ಸೃಷ್ಟಿಸಿ ಜನರು ವಿಲವಿಲನೆ ಒದ್ದಾಡುವಂತಹ ಹಿಂಸೆ ಕೊಡುವ ಪಾತಕದ ಕೆಲಸಗಳು ಹೆಚ್ಚಾಗುತ್ತಿದೆ. ನೋಡಿ, ಈ ಎಲ್ಲ ಕಸದ ಗುಡ್ಡೆಗಳು ಮೂಟೆಗಳಿಗೆ ಯಾವ ರೀತಿಯಲ್ಲಿ ಬೆಂಕಿ ಇಡಲಾಗಿದೆ ಅನ್ನುವುದು. ಬೆಂಕಿಯಲ್ಲಿ ಊರಿದು ವಿಷದ ಹೊಗೆ ಹಬ್ಬಿಸುತ್ತಿರುವ ಈ ಕಸದಲ್ಲಿ ಇಂಥದ್ದು ಇದೆ, ಇಂಥದ್ದು ಇಲ್ಲ ಎಂದು ಹೇಳಲಾಗುವುದಿಲ್ಲ. ಇಲ್ಲಿ ಹಲವು ರೀತಿಯ ಪ್ಲಾಸ್ಟಿಕ್ ವಸ್ತುಗಳು, ಬಾಟಲಿಗಳು, ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ವಸ್ತುಗಳು, ಕವರ್ಗಳು, ಹಳೆಯ ಫೋಮ್ ಹಾಸಿಗೆ, ಹಳೆಯ ಟೈರ್ಗಳು, ರಬ್ಬರ್ ವಸ್ತುಗಳು, ಕಾಗದ, ಕಾರ್ಡ್ಬೋರ್ಡ್, ಥರ್ಮೋಕೋಲ್, ಗಾಜು, ಒಂದಲ್ಲ ಎರಡಲ್ಲ ಬೆಂಕಿಯಲ್ಲಿ ಸುಟ್ಟರೆ ಎಲ್ಲವೂ ವಾತಾವರಣಕ್ಕೆ ವಿಷವನ್ನು ಉಗುಳುವಂತಹ ವಸ್ತುಗಳೇ ಇಲ್ಲಿವೆ. ಈ ಪ್ಲಾಸ್ಟಿಕ್ ಸೇರಿದ ಕಸವನ್ನು ಬೆಂಕಿಯಲ್ಲಿ ಉರಿಸುವುದರಿಂದ ವಿಷಾನಿಲ, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಅಪಾಯಕಾರಿ ರಾಸಾಯನಿಕಗಳಾದ ಡಯಾಕ್ಸಿನ್ ಮತ್ತು ಫ್ಯೂರಾನ್ ಉತ್ಪಾದನೆಯಾಗುತ್ತವೆ. ಈ ಎರಡೂ ರಾಸಾಯನಿಕಗಳು ಕ್ಯಾನ್ಸರ್ ಮತ್ತು ಆಸ್ತಮಾ ಸೇರಿದಂತೆ ಹಲವು ರೀತಿಯ ಶ್ವಾಸಕೋಶದ ಕಾಯಿಲೆಗಳಿಗೆ ಕಾರಣವಾಗುತ್ತವೆ. ಪ್ಲಾಸ್ಟಿಕ್ ವಸ್ತುಗಳು ಸುಟ್ಟ ನಂತರ ಉಳಿಯುವ ಬೂದಿಯು ವಿಷವಸ್ತುವಾಗಿದೆ. ಇದು ಮಣ್ಣನ್ನು ವಿಷವಾಗಿಸುತ್ತದೆ ಮತ್ತು ನೀರಿಗೆ ಸೇರಿ ಅದನ್ನು ವಿಷಕಾರಿಯಾಗಿಸುತ್ತದೆ. ಅಂತರ್ಜಲಕ್ಕೂ ಸೇರಿಕೊಂಡು ಅದನ್ನು ಹಾಳು ಮಾಡುತ್ತದೆ. ಈ ಡಯಾಕ್ಸಿನ್ ರಾಸಾಯನಿಕ ಅತ್ಯಂತ ಅಪಾಯಕಾರಿಯಾಗಿದ್ದು ಮನುಷ್ಯರಲ್ಲಿ ಉತ್ಪಾದನೆಯಾಗುವ ಹಲವು ರೀತಿಯ ಹಾರ್ಮೋನ್ಗಳ ಮೇಲೂ ದುಷ್ಪ್ರಭಾವ ಬೀರುತ್ತದೆ. ತಾಯಿಯ ದೇಹದಲ್ಲಿ ಸೇರುವ ಡಯಾಕ್ಸಿನ್ ಮುಂದೆ ಹುಟ್ಟಲಿರುವ ಮಗುವಿಗೂ ವರ್ಗಾವಣೆಯಾಗಿ ಅದನ್ನು ಕಾಡುತ್ತದೆ ಎಂಬುದು ನಿಮಗೆ ತಿಳಿದಿರಲಿ. ಡಯಾಕ್ಸಿನ್ ರಾಸಾಯನಿಕ ಗಾಳಿಯಲ್ಲಿ ಹಬ್ಬುತ್ತಾ ಹೋಗಿ ಬೆಳೆಗಳ ಮೇಲೂ ಹೋಗಿ ಕೂರುತ್ತದೆ. ಆ ಮೂಲಕ ಮತ್ತೆ ನಮ್ಮ ಆಹಾರಕ್ಕೆ ಸೇರಿಕೊಳ್ಳುತ್ತದೆ. ಪ್ಲಾಸ್ಟಿಕ್ ಕಸವನ್ನು ಸುಡುವುದರಿಂದ ಹಸಿರುಮನೆ ಪರಿಣಾಮವೂ ಹೆಚ್ಚಾಗಿ ಪರಿಸರವೇ ಹಾಳಾಗುತ್ತದೆ. ಫೋಮ್ ಕಪ್ಗಳು, ಪ್ಲೇಟ್ಗಳು, ಕೋಳಿ ಮೊಟ್ಟೆ ಇಡುವ ಕಂಟೈನರ್ಗಳನ್ನು ಸುಟ್ಟಾಗ ಸ್ಟೈರೀನ್ ಅನಿಲ ಬಿಡುಗಡೆಯಾಗುತ್ತದೆ. ಇದು ಶ್ವಾಸಕೋಶ ಮತ್ತು ಚರ್ಮದ ಮೂಲಕ ಸುಲಭವಾಗಿ ನಮ್ಮ ದೇಹ ಸೇರುತ್ತದೆ. ನಮ್ಮ ಕಣ್ಣುಗಳು ಮತ್ತು ಲೋಳೆ ಪೊರೆಗೂ ಹಾನಿ ಮಾಡುತ್ತದೆ. ಉರಿಯುತ್ತಿರುವ ಪ್ಲಾಸ್ಟಿಕ್ ವಸ್ತುಗಳಿಂದ ಸೃಷ್ಟಿಯಾಗುವ ಡಯಾಕ್ಸಿನ್ ಮತ್ತು ಸ್ಟೈರೀನ್ ರಾಸಾಯನಿಕಗಳಿಂದ ಸುಸ್ತು, ಮಾನಸಿಕ ಖಿನ್ನತೆ, ಕಣ್ಣು ಉರಿ, ತಲೆನೋವು, ತಲೆ ಸುತ್ತು ಬರುತ್ತದೆ. ದೀರ್ಘಕಾಲ ಈ ರಾಸಾಯನಿಕಗಳ ಪ್ರಭಾವಕ್ಕೆ ಸಿಲುಕುವುದರಿಂದ ಮನುಷ್ಯರ ನರಮಂಡಲದ ಮೇಲೂ ಪ್ರಭಾವ ಬೀರುತ್ತದೆ. ಪ್ಲಾಸ್ಟಿಕ್ ಕಸ ಮತ್ತು ತ್ಯಾಜ್ಯ ಸುಡುವುದರಿಂದ ಉತ್ಪಾದನೆಯಾಗುವ ಈ ವಿಷಕಾರಿ ರಾಸಾಯನಿಕಗಳಿಂದ ಹೃದಯದ ಕಾಯಿಲೆಗಳ ಜೊತೆಗೆ ಕಿಡ್ನಿ ಮತ್ತು ಲಿವರ್ಗಳು ಹಾನಿಗೊಳಗಾಗುತ್ತವೆ. ಈ ರಾಸಾಯನಿಕಗಳ ಪ್ರಭಾವದಿಂದ ಮಕ್ಕಳ ದೈಹಿಕ ಬೆಳವಣಿಗೆಯೂ ಕುಂಠಿತಗೊಳ್ಳುತ್ತದೆ. ಇಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ಡಯಾಕ್ಸಿನ್ ಮಾನವರ ಸಂತಾನೋತ್ಪತ್ತಿ ಶಕ್ತಿಯನ್ನು ಹಾಳು ಮಾಡಬಹುದು.
ನೀವೇನಾದರೂ ಉರಿಯುತ್ತಿರುವ ಕಸದ ರಾಶಿಯ ಹತ್ತಿರವೇ ನಿಂತಿದ್ದರೆ ಈ ರಾಸಾಯನಿಕಗಳು ನೇರವಾಗಿ ನಿಮ್ಮ ದೇಹದೊಳಗೆ ಸೇರಿಕೊಳ್ಳುವ ಅಪಾಯವಿದೆ. ಈ ಪ್ಲಾಸ್ಟಿಕ್ ವಸ್ತುಗಳು ಸೇರಿರುವ ಕಸಕ್ಕೆ ಬೆಂಕಿ ಇಡುವುದರಿಂದ ಮನುಷ್ಯರಿಗೆ ಮತ್ತು ಪರಿಸರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಹಾನಿ ಮತ್ತು ಅಪಾಯವಿದೆ. ಎಷ್ಟೋ ಬಾರಿ ಬೆಂಕಿ ಹಾಕಿದ ಕಸದ ರಾಶಿ ಉರಿಯುತ್ತಾ ಉರಿಯುತ್ತಾ ಪಕ್ಕದಲ್ಲಿರುವ ಮರವನ್ನು ಸುಟ್ಟು ಹಾಕಿರುವ ಘಟನೆಗಳು ನಡೆದಿವೆ. ಇದಲ್ಲದೆ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ದ ವಾಹನಗಳಿಗೂ ಬೆಂಕಿ ಹೊತ್ತಿಕೊಂಡು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ಬೆಂಕಿ ಆರಿಸುವ ಸಂದರ್ಭಗಳು ನಗರದಲ್ಲಿ ಪ್ರತಿದಿನ ವರದಿಯಾಗುತ್ತಿವೆ. ಹೀಗಿರುವಾಗ ಈ ಕಸದ ರಾಶಿಗೆ ಬೆಂಕಿ ಇಡುವರಾದರೂ ಯಾರು ಎಂದು ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲನೆಯದಾಗಿ, ಹೆಚ್ಚಿನ ಸಲ ಬಿಬಿಎಂಪಿಯ ಕರ್ಮಚಾರಿಗಳೇ ಈ ಕಸದ ಗುಡ್ಡೆಗಳಿಗೆ ಬೆಂಕಿ ಇಡುತ್ತಾರೆ ಎಂಬ ಆರೋಪವಿದೆ. ಒಂದು ವೇಳೆ ಇವರೇ ಮಾಡಿದ್ದರೆ ಯಾವುದೇ ಕಷ್ಟವಿಲ್ಲದೆ ಕಸವನ್ನು ಸುಲಭವಾಗಿ ಮಾಯ ಮಾಡುವುದಕ್ಕಾಗಿ ಹೀಗೆ ಮಾಡುತ್ತಾರೋ ಅಥವಾ ಯಾತಕ್ಕಾಗಿ ಹೀಗೆ ಮಾಡುತ್ತಾರೋ ತಿಳಿದುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಆಗುವ ಅನಾಹುತಗಳ ಬಗ್ಗೆ ಇವರಿಗೆ ತಿಳಿ ಹೇಳಬೇಕು ಮತ್ತು ಕಸಕ್ಕೆ ಬೆಂಕಿ ಇಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು. ಇದರ ಜೊತೆಗೆ ಈ ಕಸದ ರಾಶಿಗಳು ಬಿದ್ದಿರುವ ಪ್ರದೇಶದ ಸುತ್ತಮುತ್ತ ಕಾಫಿ, ಟೀ, ಬೀಡಿ, ಸಿಗರೇಟುಗಳನ್ನು ಮಾರುವ ಅಂಗಡಿಯವರು ಕಸಕ್ಕೆ ಬೆಂಕಿ ಇಡುತ್ತಾರೆ. ಹೀಗೆ ಮಾಡುವ ಮೂಲಕ ನಾವು ಕಸವನ್ನು ಕಡಿಮೆ ಮಾಡುತ್ತಿದ್ದೇವೆ ಮತ್ತು ಕಸವೇ ಇಲ್ಲದಂತೆ ಮಾಡುತ್ತಿದ್ದೇವೆ ಅಂದುಕೊಳ್ಳುವ ಇವರಿಗೂ ಬುದ್ಧಿ ಹೇಳಬೇಕಾಗಿದೆ. ಇವರಲ್ಲದೆ ಅಲ್ಲಿ ಇಲ್ಲಿ ಅಂಡಲಿಯುತ್ತಾ ತಿರುಗುವ ಪೋಲಿಗಳು ಕೂಡ ಈ ಕಸಕ್ಕೆ ಬೆಂಕಿ ಇಡುವ ಕೆಲಸ ಮಾಡುತ್ತಿರಬಹುದು. ಕಸಕ್ಕೆ ಬೆಂಕಿ ಇಡುವವರು ಯಾರಾದರೂ ಆಗಿರಲಿ, ಅವರನ್ನು ಪತ್ತೆ ಹಚ್ಚಿ ಪಾಠ ಕಲಿಸಬೇಕು. ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿರುವ ಕಸಕ್ಕೆ ಬೆಂಕಿ ಇಡುವ ಚಾಳಿ ಈ ಕೂಡಲೇ ನಿಲ್ಲುವಂತೆ ಮಾಡಬೇಕು. ಇದಕ್ಕಾಗಿ ಬಿಬಿಎಂಪಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಇಬ್ಬರೂ ಸೇರಿ ಕ್ರಮ ಕೈಗೊಳ್ಳಬೇಕು. ಯಾವ ಬಡಾವಣೆಯಲ್ಲಿ, ಯಾವ ರಸ್ತೆಯಲ್ಲಿ ಈ ರೀತಿ ಕಸಕ್ಕೆ ಬೆಂಕಿ ಇಡುವ ಹೊಲಸು ಕೆಲಸ ಆಗುತ್ತಿದೆಯೋ ಆ ಪ್ರದೇಶದಲ್ಲಿರುವ ಸ್ಥಳೀಯರ ಜೊತೆಗೆ ಮಾತನಾಡಬೇಕು. ಕಸಕ್ಕೆ ಬೆಂಕಿ ಇಡುವುದರಿಂದ ಆಗುವ ಕೆಟ್ಟ ಪರಿಣಾಮಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಕಸಕ್ಕೆ ಬೆಂಕಿ ಇಡುವ ಕಿಡಿಗೇಡಿಗಳನ್ನು ಗುರುತಿಸಿ ಅವರಿಗೆ ಬಿಸಿ ಮುಟ್ಟಿಸುವಂತೆ ಮಾಡಬೇಕು. ಆದರೆ ಇಷ್ಟು ಮಾತ್ರದಿಂದಲೇ ಈ ಸಮಸ್ಯೆ ಪರಿಹಾರವಾಗಿ ಬಿಡುತ್ತದೆ ಅಂದುಕೊಂಡು ಸುಮ್ಮನಿರಬಾರದು. ಎಲ್ಲೆಲ್ಲಿ ಹೆಚ್ಚಾಗಿ ಕಸಕ್ಕೆ ಬೆಂಕಿ ಇಡುವುದು ಕಂಡುಬರುತ್ತದೋ ಅಲ್ಲಿ ಸಿಸಿಟಿವಿ ವ್ಯವಸ್ಥೆ ಮಾಡಲು ಸಾಧ್ಯವೇ ಎಂಬುದನ್ನು ಪರಿಶೀಲಿಸಬೇಕು. ಇದಕ್ಕಿಂತಲೂ ಹೆಚ್ಚಾಗಿ ಬಿಬಿಎಂಪಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಪೊಲೀಸರು ಇರುವ ಒಂದು ತಂಡವನ್ನು ತಾತ್ಕಾಲಿಕವಾಗಿ ಆದರೂ ರಚಿಸಬೇಕು. ಈ ತಂಡಕ್ಕೆ ಪ್ರತ್ಯೇಕ ವಾಹನದ ವ್ಯವಸ್ಥೆ ಮಾಡಿಕೊಡಬೇಕು. ಈ ತಂಡ ಇಡೀ ದಿನ ಬೆಂಗಳೂರನ್ನು ಸುತ್ತು ಹಾಕುತ್ತಾ ಕಸಕ್ಕೆ ಬೆಂಕಿ ಹಾಕುವ ಸ್ಥಳ ಮತ್ತು ಕಿಡಿಗೇಡಿಗಳನ್ನು ಗುರುತಿಸಿ ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಇದರ ಜೊತೆಗೆ ಕಸಕ್ಕೆ ಬೆಂಕಿ ಹಾಕುವಂತಹ ಮಾಡಬಾರದ ಕೆಲಸವನ್ನು ಮಾಡುವವರಿಗೆ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸುವ ರೀತಿಯಲ್ಲಿ ಕಾನೂನನ್ನು ತರಲು ಮುಂದಾಗಬೇಕು. ಪರಿಸರ ಸಂರಕ್ಷಣೆಗಾಗಿ ಕೆಲಸ ಮಾಡುವ ಖಾಸಗಿ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಕೂಡ ಈ ಕಸಕ್ಕೆ ಬೆಂಕಿ ಇಡುವುದನ್ನು ತಪ್ಪಿಸಲು ನೆರವಾಗಬೇಕು. ಆಕಾಶವಾಣಿ, ಎಫ್ಎಂ ಕೇಂದ್ರಗಳು, ದೂರದರ್ಶನ, ಖಾಸಗಿ ವಾಹಿನಿಗಳು ಕೂಡ ಕಸಕ್ಕೆ ಬೆಂಕಿ ಇಡುವುದರಿಂದ ಆಗುವ ಹಾನಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ಶಾಲೆ ಮತ್ತು ಕಾಲೇಜುಗಳಲ್ಲೂ ಈ ಸಮಸ್ಯೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಬೇಕು. ಇದೆಲ್ಲಕ್ಕಿಂತಲೂ, ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ ವಾಸ ಮಾಡುವ ಮತ್ತು ಈ ನಗರದಲ್ಲಿ ಬದುಕು ಕಟ್ಟಿಕೊಂಡಿರುವ ಎಲ್ಲ ಜನರು ಈ ಬಗ್ಗೆ ಗಮನಹರಿಸಬೇಕು. ತಾವು ಓಡಾಡುವ ದಾರಿಯಲ್ಲಿ ಎಲ್ಲಿಯಾದರೂ ಕಸದ ರಾಶಿಗೆ ಬೆಂಕಿ ಹಾಕಿದ್ದರೆ ಅದನ್ನು ನಂದಿಸಲು ಸಾಧ್ಯವೇ ಎಂದು ನೋಡಬೇಕು. ಜೊತೆಗೆ ಕೂಡಲೇ ಈ ಸಂಖ್ಯೆಗಳಿಗೆ ಫೋನ್ ಮಾಡಿ ತಿಳಿಸಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಾರ್ವಜನಿಕ ದೂರು ಸಂಖ್ಯೆ ಹೆಲ್ಪ್ಲೈನ್ 2558851 ಮತ್ತು ಬಿಬಿಎಂಪಿ ಫೋನ್ ಸಂಖ್ಯೆ. ಬಿಬಿಎಂಪಿ ನಮ್ಮ ಕಂಟ್ರೋಲ್ ರೂಮ್ 24 ಅವರ್ ಕೆಲಸ ಮಾಡುತ್ತೆ. ನಮ್ಮ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ತಾವು ಕಂಪ್ಲೇಂಟ್ ಕೊಡ್ಬೋದು ನೇರವಾಗಿ. ನಮ್ಮ ಕಂಟ್ರೋಲ್ ರೂಮ್ ನಂಬರು 2222211888.
ಕಸಕ್ಕೆ ಬೆಂಕಿ ಹಾಕಿರುವ ಬಗ್ಗೆ ತಿಳಿಸುವುದರಿಂದ ನಿಮಗೇನು ಕಷ್ಟವಾಗುವುದಿಲ್ಲ. ಬದಲಿಗೆ ನೀವು ಕೂಡ ನಿಮಗೆ ಆಶ್ರಯ ನೀಡಿರುವ ಬೆಂಗಳೂರು ನಗರದ ಆರೋಗ್ಯಕ್ಕೆ ಒಂದಿಷ್ಟು ನೆರವು ನೀಡಿದಂತಾಗುತ್ತದೆ. ಏಕೆಂದರೆ ಬೆಂಗಳೂರಿನ ಆರೋಗ್ಯ ನಿಮ್ಮ ಆರೋಗ್ಯ ತಾನೇ.